ಸ್ನೇಹಿತರೆ, ಡಾಬಾಗಳಲ್ಲಿ ಸಿಗುವಂಥ ಬೋಟಿ ಡ್ರೈ ಫ್ರೈನ ಮನೆಯಲ್ಲೇ ಯಾವ ರೀತಿ ರುಚಿ ರುಚಿಯಾಗಿ ನೀವಿಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ಯಾವ ರೀತಿ ಮಾಡೋದಂತೇಳಿ ನಾವು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಡಾಬಾದಲ್ಲಿ ಸಿಗುವಂಥ ಬೋಟಿ ಡ್ರೈ ಫ್ರೈನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ನಾವಿಲ್ಲಿ ಒಂದು ಪಾತ್ರೆಗೆ ಒಂದು 5-6 tsp ಎಣ್ಣೆನ ಹಾಕೊಂಡಿದ್ದೀವಿ. ಅದಕ್ಕೆ 2 ಏಲಕ್ಕಿಕಾಯಿ ಮತ್ತು 2 ಲವಂಗ, 1 ತುಣುಕು ದಾಲ್ಚಿನ್ನಿ ಅಂದರೆ ಚಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು, ನಾವಿಲ್ಲಿ ಬೋಟಿನ ಒಂದು ಇಡೇ ಕುರಿತಿದ್ವಿ, ಅದನ್ನು 8-10 ಸಾರಿ ಸ್ವಚ್ಛವಾಗಿ ಬಿಸಿ ನೀರಿನಲ್ಲಿ ಸ್ವಚ್ಛಗೊಳಿಸ್ಕೊಂಡಿದ್ವಿ. ಅಲ್ಲಿ ತೊಳೆಸ್ಕೊಂಬಂದಿದ್ವಿ ಬೋಟಿನ, ಅದಾದ ನಂತರ ನಾವು ತಂದು ಬಿಸಿನೀರಿನಲ್ಲಿ 8-10 ಸಾರಿ ಸ್ವಚ್ಛವಾಗಿ ತೊಳ್ಕೊಂಡಿದ್ದೇವೆ. ಎಷ್ಟು ಸ್ವಚ್ಛವಾಗಿ ತೊಳಿತೇವೋ ತಿನ್ನೋ ಮುಂದೆ ನಮಗೆ ಅಷ್ಟು ರುಚಿಯಾಗಿ ಬರುತ್ತೆ. ಬಿಸಿನೀರಿನಲ್ಲಿ ಆದಷ್ಟು ಸ್ವಚ್ಛವಾಗಿ ತೊಳ್ಕೊಬೇಕು ಸ್ನೇಹಿತರು ಬೋಟಿನ. ಆಮೇಲೆ ಇದಕ್ಕೆ ಇವಾಗ ಬೇಯಿಸ್ಬೋದಲ್ಲ, ಅದಕ್ಕಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಿದ್ವಿ ಇವಾಗ. ಆಮೇಲೆ 1/2 tsp ಅರಿಶಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಇವಾಗ. ಮತ್ತು ಇದಕ್ಕೆ 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದಕ್ಕೆ ನಾವೀಗ ಬೇಯೋದಕ್ಕೋಸ್ಕರ ನೀರು ಹಾಕಬೇಕಾಗುತ್ತೆ. ನಾವು 1 ಇಡೀ ಕುರಿದ ಬೋಟಿ ತಂದಿರೋದ ಕಾರಣ ನಾವು ಇದಕ್ಕೆ 2 ಚಮಚದಷ್ಟು ನೀರು ಹಾಕ್ತೀವಿ. 2 ಚಮಚದಷ್ಟು ನೀರು ಹಾಕಿ ಈ 2 ಚಂಬು ನೀರನ್ನು ಬೇಯ್ತಾ ಬೇಯ್ತಾ ಹಿಂಕೋಬೇಕು. ಅಷ್ಟು ಬೋಟಿನೂ ಹಿಂಕೋಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಬೇಕು. ಸೊ ತುಸ ಹೆಚ್ಚು ಕಮ್ಮಿ 1 ತಾಸಾದರೂ ಆಗ್ಬೋದು. ನಾವು ಮೊದಲ ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವಿ ಆವಾಗ ಫ್ರೈ ಮಾಡಲು ತುಂಬ ಈಸಿ ಆಗುತ್ತೆ, ಮತ್ತು ತಿನ್ನಲು ಕೂಡ ಅಷ್ಟೇ ರುಚಿಯಾಗಿರುತ್ತೆ. 1 ತಾಸವರೆಗೂ ಇದನ್ನು ಬೇಯಿಸ್ಕೋಬೇಕು. ಮಿಕ್ಸ್ ಮಾಡ್ಕೊಂತ ಮಿಕ್ಸ್ ಮಾಡ್ಕೊಂತ ನಾವು ಹಾಕಿರೋ ಅಷ್ಟು ನೀರನ್ನು ಹೋಗಬೇಕದು. ನೋಡ್ತಾ ಇದ್ರಲ್ಲ ಹಂಗೆ ಕುದೀತಾ ಇದೆ. ಇದೇ ರೀತಿ ಕುದಿತಾ ಇರುವಾಗ ಅವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ 1 ಗಂಟೆವರೆಗೂ ಅಥವಾ ನೀರೆಲ್ಲ ಖಾಲಿ ಹೋಗೋವರೆಗೂ ಇದನ್ನು ಪೂರ್ತಿಯಾಗಿ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಇವಾಗ 1/2 ನೀರು ಹೋಗೋವರೆಗೂ ಇವಾಗ ಬೇಯಿಸ್ಕೊಂಡಿದ್ದೀವಿ. ಇನ್ನೂ ಮಿಕ್ಕಿರೋ 1/2 ಐತಲ್ಲ ಅದನ್ನು ಕೂಡ ಹೋಗ್ಬೇಕು, ಹಿಂಕೋಬೇಕು ಎಲ್ಲ ಬೋಟಿ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಹಂಗಂದ್ರೆ ಚೆನ್ನಾಗಿ ಬೋಟಿ ಬೇಯೋದು. ನೀವು ಯಾವ ರೀತಿ ಬೋಟಿ ತಂದಿರ್ತೀರೋ, ಎಷ್ಟು ಬೋಟಿ ತಂದಿರ್ತಾರೋ ಅದರ ಅಳತೆ ತಕ್ಕಂಗೆ ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು ನೀರೆಲ್ಲ ಖಾಲಿಯಾಗೋವರೆಗೂ ಬೇಯಿಸ್ಕೋಬೇಕು. ಮೊದಲೇ ಬೋಟಿನ ಸ್ವಚ್ಛವಾಗಿ ತೊಳೆದು ಇಟ್ಕೊಂಡಿರ್ಬೇಕು. ನೋಡ್ಬೋದು ಇಲ್ಲಿ ನೀವು ನೀರು ಅಷ್ಟು ನೀರನ್ನು ಹಿಂಕೊಂಡಿದೆ, ನೀರನ್ನು ಕೂಡ ಹಿಂಕೊಂಡಿದೆ, ಬೋಟಿನೂ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಈ ಹಂತಕ್ಕೆ ಬಂದರೆ ನಮಗೆ ಡ್ರೈ ಫ್ರೈ ಮಾಡಲು ಸೂಪರ್ ಆಗಿರುತ್ತೆ. ಬರೀ ಇದನ್ನು ತೆಗೆದುಬಿಟ್ಟು ಮುಂದೆ ಏನು ಮಾಡೋದು ಅಂತ ನೋಡೋಣ. ಇವಾಗ ಡ್ರೈ ಫ್ರೈ ಮಾಡಬೇಕಲ್ಲ, ಡ್ರೈ ಫ್ರೈ ಮಾಡೋಕ್ಕೆ 1 ಬಾಳೆ ತಗೊಂಡಿದ್ದೀವಿ, ಅದಕ್ಕೆ ಎಣ್ಣೆಯನ್ನು ಹಾಕೊಂಡಿವಿ ಮೊದಲು. ಆಮೇಲೆ 2 ಪಲಾವೆಲೆ, 2 ತುಂಡು ದಾಲ್ಚಿನ್ನಿ, 2 ಏಲಕ್ಕಿ, 4 ಲವಂಗ, ಇವು ಎಣ್ಣೆಯಲ್ಲಿ ಫ್ರೈ ಆಗಲಿ. ಇವು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದ್ದಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2-3 tsp, 1 ಸಣ್ಣ ಬೌಲ್ ಇದೆಯಲ್ಲ, ಬೌಲ್ ಅಂದರೆ ಕಪ್ ಇದೆಯಲ್ಲ ಅದರಲ್ಲಿ ಹಾಕೊತಿದ್ದೆ ನಾವು, 2-3 tsp ಇದೆ ಅದು. ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು. ನಾವು ಇಲ್ಲಿ ದೊಡ್ಡ ಸೈಜು 3 ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀವಿ. ದೊಡ್ಡ ಸೈಜೇನು 3 ಈರುಳ್ಳಿನ. ಇವು ಹೆಂಗಾಗಬೇಕಂದ್ರೆ ಚೆನ್ನಾಗಿ ಬೆಂದು ಒಳ್ಳೆ ನೀರು ಥರ ಆಗಬೇಕು ಈರುಳ್ಳಿ, ಅಲ್ಲಿವರೆಗೂ ಬೇಯಿಸ್ಬೇಕು ಇವನ್ನ. ಈ ರೀತಿ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತಾನೆ ಬೇಯಿಸ್ಕೋಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಇವಾಗ 1 ಸಾರಿ ಉಪ್ಪನ್ನು ಹಾಕ್ಕೊಳ್ಳೋಣ. ಬೋಟಿಗೆ ಆಗಿರ್ಬೇಕು, ಎಲ್ಲ ನಾವು ಹಾಕಿರುವಂಥ ಐಟಮ್ಸ್ಗೆ ಹತ್ತಿರಬೇಕು. ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ನೀರು ಥರ ಆಗ್ಬೇಕಂದ್ರೆ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಈ ಹಂತಕ್ಕೆ ಬರಬೇಕು ನೋಡಿ ಸ್ನೇಹಿತರೆ. ಈರುಳ್ಳಿ
ಈ ಹಂತಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತರ್ಬೇಕು, ಮಿಕ್ಸ್ ಮಾಡ್ಕೊತಾನೆ ಫ್ರೈ ಮಾಡ್ಕೋಬೇಕು. ಇವಾಗ ಮಸಾಲೆ ಪದಾರ್ಥನ ಸೇರಿಸ್ಕೊಳ್ಳೋಣ. 1 tea spoon ಅರಿಶಿಣ ಪುಡಿ, 1.5 tea spoon ಗರಂ ಮಸಾಲ, ಹಾಗೆ 1 tea spoon ಕೊತ್ತಂಬರಿ ಕಾಳು ಪುಡಿ, ಧನಿಯಾ ಪುಡಿ, ಹಾಗೆ 2 ಅಥವಾ 2.5 tea spoon ಮಟನ್ ಮಸಾಲ. ಮಟನ್ ಮಸಾಲ ಸ್ವಲ್ಪ ಜಾಸ್ತಿ ಇರಬೇಕು. ಹಾಗೆ ಖಾರದ ಪುಡಿ, ನಾವಿಲ್ಲಿ ಒಂದು 3.5 tea spoon ಹಾಕೊಂಡಿದ್ದೀವಿ. ನಮಗೆ ಖಾರ ಜಾಸ್ತಿ ಬೇಕು, ಅದಕ್ಕೊಂದು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ವಿ. ಖಾರ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಬೋಟಿ ಫ್ರೈ ತಿನ್ನಲು ಹಿತವಾಗಿ ಮತ್ತು ರುಚಿಯಾಗಿ ಸಹ ಇರುತ್ತೆ. ಇದನ್ನು ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಇದ್ರ ಜೊತೆ ಫ್ರೈ ಆದಮೇಲೆ ನಾವೇನು ಬೇಯಿಸಿ ಇಟ್ಕೊಂಡಿದ್ವಲ್ಲ ಬೋಟಿನ, ಆ ಬೋಟಿನ ಇದಕ್ಕೆ ಹಾಕೊಳ್ಳೋಣ. ಹಾಕ್ಕೊಂಡು ಈ ಮಸಾಲೆ ಜೊತೆಗೆ ಇದನ್ನು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದೇ ರೀತಿ ಒಂದು 5-6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇನು ಕಲರ್ ಈಗಿದೆ ಈ ಥರ ಇದೆಯಲ್ಲ, ಇದು ಹೋಗಿ ಡಾರ್ಕ್ ಕಲರ್ ಬರಬೇಕು, ಅದು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಮತ್ತು ಇದಕ್ಕೇನು ಸೇರಿಸ್ಬೇಕಂದ್ರೆ 1 tea spoon ಕಾಳು ಮೆಣಸು ಪೌಡ್ರು, ಪೆಪ್ಪರ್ ಪೌಡ್ರ್ ಅಂತಾರಲ್ಲ ಅದು ಕಾಳು ಮೆಣಸು ಪೌಡ್ರು 1 spoon, ಮತ್ತು 1 hidiyashtu ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು. ನೀವೇನು ಇವಾಗ ನೋಡ್ತಾ ಇದ್ರಲ್ಲ ಈ ಕಲರ್ ಇದ್ದ ಬೋಟಿ ಡಾರ್ಕ್ ಕಲರ್ ಬರಬೇಕು. ಇಲ್ಲಿ ನೋಡಿ ಈ ರೀತಿಯಾಗಿ ಡಾರ್ಕ್ ಕಲರ್ ಬರೋವರೆಗೂ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು. ನಾವು ಡಬರಿಯಲ್ಲಿ ಮಾಡಿದ್ರೇನು ಈ ಥರ ಬಾಳೆಯಲ್ಲಿ ಮಾಡಿದ್ರೇನು ಒಟ್ಟು ಮಿಕ್ಸ್ ಮಾಡ್ತಾನೆ ಇರಬೇಕು, ಯಾಕಂದರೆ ಮಸಾಲೆ ಎಲ್ಲ ತಳ ಹಿಡಿದು ಸೀದ್ಬಿಡ್ತೈತಿ. ಹಾಗಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಈ ಥರ ಡಾರ್ಕ್ ಕಲರ್ ಬಂದಮೇಲೆ 1/2 ಹಣ್ಣು ನಿಂಬೆ ಹುಳಿನ ಹಿಂಡಬೇಕು. ಇದಕ್ಕೆ 1/2 ಹಣ್ಣು ನಿಂಬೆ ಹಣ್ಣಿಲ್ಲ ಹಿಂಡಿಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟಂದರೆ ನಿಮ್ಮ ಮನೆಯಲ್ಲೇ ಡಾಬಾಗಳಲ್ಲಿ ಸಿಗುವಂಥ ಬೋಟಿ ಡ್ರೈ ಫ್ರೈ ಸವಿಯಲು ಸಿದ್ಧ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಈ ರೀತಿ ನೀವು ಮನೆಯಲ್ಲೇ ಮಾಡಿದ್ದಾದಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಈ ಥರ ಮಾಡಿದಂದರೆ ಪದೇ ಪದೇ ಇದೇ ರೀತಿ ಮಾಡ್ತೀರಾ. ನೀವು ಬೇಕಂದರೆ ಇನ್ನೂ ಸ್ವಲ್ಪ ಡ್ರೈ ಫ್ರೈನೂ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಇನ್ನೂ ಡಾರ್ಕ್ ಕಲರ್ ಬರುತ್ತೆ, ಇನ್ನೂ ರುಚಿಯಾಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು ಸವಿಯಲು ಸಿದ್ಧವಾಗಿದೆ ಬೋಟಿ ಫ್ರೈ. ನೋಡಿದ್ರಲ್ಲ ಸ್ನೇಹಿತರೆ, ಡಾಬಾಗಳಲ್ಲಿ ಸಿಗುವಂಥ ಡ್ರೈ ಬೋಟಿ ಫ್ರೈನ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋ. ನಿಮಗೇನಾದರೂ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಏನಾರ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲರಿಗೂ ಧನ್ಯವಾದ, ಮತ್ತೆ ಸಿಗೋಣ.